फ्रेंड्स वीक्षकरिगेल्लरिगू नमस्कार वेलकम बैक टू अन्विका चैनल इवत्तु नावु श्री क्षेत्र धर्मस्थल के होरटिद्वि शिवमोग्गदिंद नावु 11 गंटेगे होरटिद्वि याकंद्रे बेळगिन जाव बेग होद्वि अंद्रे दर्शन बेग सिगुत्ते अंत वन डे ट्रिप अष्टे प्लान माडिरोदु वन डे अल्लि एष्टु देवस्थान आगुत्ते अष्टु देवस्थानन कवर् माडोण अंतने नावु बेगने होरटिद्वि शिवमोग्गदिंद धर्मस्थल के ओंदु 250 किलोमीटर इरबहुदु ओंदु 4 टू 5 अवर्स जर्नी आगुत्ते घाट सेक्षन् वैद्यद्रिंद इल्लि निदानक्के बंद्रु सो फाइनली ना धर्मस्थल बंदी ना धर्मस्थल बंदी टाइम 4 गंटे आगे ना रूम आलरेडी बुक नम फैमिली एल्लारू बंदी इदे होटल होटल तुम्बाने चेन्नागित्तु रेंट वन रूम 600 रुपीस तुम्बाने नीट आगित्तु अदर मॉडल इल्ली इट्टिद्दारे नोडि दोड्ड होटल इदु ईग ना होगि फस्ट लगेज एल्ल इट्टु स्नान माड्कोंडु देवर दर्शनक्के होरडोण ನಾವೆಲ್ಲ ರೆಡಿ ಆಗಿಗ ಹೊರಟಿದೀವಿ ಈಗ ಟೈಮ್ ಬಂದ್ಬಿಟ್ಟು 5:30 ಆಗಿದೆ ಮಂಜನಾಥ ಸ್ವಾಮಿ ಟೆಂಪಲ್ ಗೆ ಎಂಟ್ರಿ ಆಗ್ತಿದಂಗೆ ಈ ಗಡಿಯಾರ ಕಾಣಿಸುತ್ತೆ ತುಂಬಾ ಹಳೆಯ ಕಾಲದ ಗಡಿಯಾರ ನಿಂತೋಗಿದೆ ಟೈಮ್ ಆಕ್ಚುಲಿ 9:00 ಅಂತ ತೋರಿಸ್ತಾ ಇತ್ತು ಸೋಮವಾರ ಭಾನುವಾರ ವೀಕೆಂಡ್ ಅಲ್ಲಿ ತುಂಬಾನೇ ರಶ್ ಇರುತ್ತೆ ಇಲ್ಲಿ ನೋಡಿ ನಂಬರ್ ಹಾಕಿದರಲ್ಲ 1 2 3 ಅಂತ ಇಲ್ಲಿ 1ನೇ ನಂಬರಿಗೆ ಹೋದ್ವಿ ಅಂದ್ರೆ ಸ್ಪೆಷಲ್ ಟಿಕೆಟ್ ಅಂದ್ರೆ 200 ರೂಪೀಸ್ ಕೊಟ್ಟು ಸ್ಪೆಷಲ್ ಟಿಕೆಟ್ ತಗೊಂಡ್ರೆ ನೀವು ದೇವರ ದರ್ಶನಕ್ಕೆ ಡೈರೆಕ್ಟ್ ಹೋಗಬಹುದು ಸೋ ಇದು ಬೇಗ ಹೋಗಬಹುದು ಅಂತ ಇನ್ನ 2ನೇ ನಂಬರ್ ಅಂತ ಇರೋದು ನಾರ್ಮಲ್ ಕ್ಯೂ ಅದು ಮತ್ತೆ 3ನೇ ನಂಬರ್ ಊಟಕ್ಕೆ ಅಂದ್ರೆ ಭೋಜನಾಲಯಕ್ಕೆ ತುಂಬಾ ಜನ ಇರಲಿಲ್ಲ ನಾವು ನಾರ್ಮಲ್ ಕ್ಯೂ ಗೆ ಹೋಗ್ತಾ ಇದೀವಿ ರಶ್ ಇರಲಿಲ್ಲ ಒಳಗಡೆ ವಿಡಿಯೋ ಮತ್ತೆ ಫೋಟೋ ಅಲೌಡ್ ಇಲ್ಲ ಇಷ್ಟೇ ಎಂಟ್ರನ್ಸ್ ಅಲ್ಲಿ ಮಾತ್ರ ನಾನು ವಿಡಿಯೋ ಮಾಡ್ಕೊಂಡೆ ದರ್ಶನ ಮುಗಿಸ್ ಬಂದಾದ ಮೇಲೆ ಸಿಗ್ತೀನಿ ಸ್ಥಾನದೊಳಗೆ ನಾವು ಒಂದು 6 ಗಂಟೆ ಒಳಗೆಲ್ಲ ಹೋಗಿದ್ವಿ 6 ವರೆಗೆ ಪೂಜೆ ಅಂತ ಸ್ಟಾರ್ಟ್ ಆಗೋದು ಸೋ ಒಂದು 1/2 ಅವರ್ ಅಲ್ಲಿ ವೇಟ್ ಮಾಡಿದ್ವಿ ನಾವು ಸ್ಟಾರ್ಟ್ ಆಗಿದ ಒಂದು 1/2 ಗಂಟೆಲೇ ನಮ್ಮ ದರ್ಶನ ಆಯ್ತು ಒಂದು 7 ಹತ್ತಿಕಲ ನಾವು ಹೊರಗೆ ಬಂದ್ವಿ ಶ್ರೀ ಮಂಜುನಾಥ ಸ್ವಾಮಿಯವರ ದರ್ಶನ ಮಾಡಿ ತುಂಬಾ ಖುಷಿ ಆಯ್ತು ಈಗ ದರ್ಶನ ಮುಗಿಸ್ಕೊಂಡು ಎಲ್ಲರೂ ಫ್ಯಾಮಿಲಿ ಜೊತೆ ಒಂದು ಫೋಟೋ ಎಲ್ಲಾ ತಗೊಂಡ್ವಿ ಹಾಗೆ ನಿಮಗೆ ತೋರಿಸ್ತಾ ಇದೀನಿ ನೋಡಿ ಜನ ನೋಡಿ 7 ಗಂಟೆಗೆ ಎಷ್ಟು ಜನ ಇದ್ದಾರೆ ಧರ್ಮಸ್ಥಳ ಇದು ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿರುವ ಸುಪ್ರಸಿದ್ಧ ಹಾಗೂ ಪವಿತ್ರ ಸ್ಥಳ ಅಂತಾನೆ ಹೇಳಬಹುದು ಹಾಗೇನೇ ಧರ್ಮಸ್ಥಳ ಅಂದ್ರೆ ಧರ್ಮದ ಪ್ರತೀಕ ಧರ್ಮಾಧಿಕಾರಿಗಳಾದ ಶ್ರೀ ವೀರೇಂದ್ರ ಹೆಗಡೆ ಅವರ ನೇತೃತ್ವದಲ್ಲಿ ಈ ಕ್ಷೇತ್ರ ಧರ್ಮಸ್ಥಳ ಮುಂದುವರಿತಿದೆ ಅಂತಾನೆ ಹೇಳಬಹುದು ಧರ್ಮಸ್ಥಳ ಇದು ಸುಮಾರು ಒಂದು 800 ವರ್ಷದ ಹಳೆಯ ದೇವಸ್ಥಾನ ಅಂತಾನೆ ಹೇಳ್ತಾರೆ ಕರ್ನಾಟಕ ರಾಜ್ಯದಲ್ಲಿರುವ ದೇವಾಲಯಗಳಲ್ಲಿ ಅತಿ ಪ್ರಾಮುಖ್ಯತೆಯನ್ನು ಪಡೆದಿರುವ ದೇವಾಲಯ ಧರ್ಮಸ್ಥಳ ಅಂತಾನೆ ಹೇಳಬಹುದು ಇಲ್ಲಿ ಸಾಕ್ಷಾತ್ ಪರಮಶಿವನೇ ನೆಲೆಸಿದ್ದಾನೆ ಎಂದು ಭಕ್ತಾದಿಗಳ ನಂಬಿಕೆ ಭಕ್ತಿಯಿಂದ ಮಂಜುನಾಥ ಸ್ವಾಮಿನ ನೆನೆಸಿ ನಮ್ಮ ಇಷ್ಟಾರ್ಥಗಳನ್ನು ದೇವರತ್ರ ಕೇಳ್ಕೊಂಡ್ವಿ ಅಂತ ಖಂಡಿತ ಮಂಜುನಾಥ ಸ್ವಾಮಿ ನೆರವೇರಿಸುತ್ತೆ ಅನ್ನೋದು ನಮ್ಮೆಲ್ಲರ ನಂಬಿಕೆ ಹಾಗೇನೇ ಇಲ್ಲಿ ಮುಡಿ ಕೊಟ್ಬಿಟ್ಟು ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡ್ಕೊಂಡು ಆಮೇಲೆ ದೇವರ ದರ್ಶನ ಮಾಡ್ಕೊಂಡು ಹೋಗ್ತಾರೆ ಆಫ್ ಅನ್ ಅವರ್ ಇಲ್ಲ ಅಂತ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಶ್ರೀ ಕ್ಷೇತ್ರ ಅಂತ ತುಂಬಾ ಚೆನ್ನಾಗಿ ಅನ್ಸುತ್ತೆ ಹಾಗೆ ಎಲ್ಲ ಅಲ್ಲೇ ಸುತ್ತಮುತ್ತ ನೋಡ್ಕೊಂಡು ಬರ್ತಾ ಇದ್ವಿ ಧರ್ಮಸ್ಥಳದ ಇಲ್ಲಿ ಪಕ್ಕದಲ್ಲೇ ಒಂದು ಬೃಂದಾವನ ಇದೆ ಸಣ್ಣ ಪಾರ್ಕ್ ತರ ಇದೆ ತುಂಬಾ ಚೆನ್ನಾಗಿತ್ತು ಅಲ್ಲಿ ವಿಡಿಯೋ ಮಾಡಕ್ ಆಗಲಿಲ್ಲ ನಾನು ಬಂದಿದ್ವಿ ಅವ ನಿಮಗೆ ತೋರಿಸ್ತೀನಿ ಇದೆಲ್ಲ ದರ್ಶನಕ್ಕಂತ ಬರುವಂತ ಭಕ್ತಾದಿಗಳಿಗೆ ಇಲ್ಲಿ ತುಂಬಾ ವಸತಿ ಗೃಹ ಮತ್ತೆ ಛತ್ರಗಳನ್ನು ಕಟ್ಟಿದ್ದಾರೆ ಇದು ರೂಮ್ ರೆಂಟ್ ಒಂದು 50 ರೂಪಾಯಿಂದ 100 ರೂಪಾಯಿ 200 ರೂಪಾಯಿ ಆತರ ಇದೆ ಅಂತೆ ಈ ತರ ತುಂಬಾ ಛತ್ರಗಳಿದೆ ಮತ್ತೆ ಹಾಗೇನೇ ಇಲ್ಲಿ ಬಸ್ ಸ್ಟಾಪ್ ಇದೆ ಅಂದ್ರೆ ಧರ್ಮಸ್ಥಳಕ್ಕೆ ದೇವರ ದರ್ಶನಕ್ಕೆ ಬರುವಂತ ಎಲ್ಲ ಬಸ್ಗಳು ಇಲ್ಲಿ ಸ್ಟಾಪ್ ಕೊಡುತ್ತಂತೆ ನೋಡಿ ಇದೆ ಬಸ್ ಸ್ಟಾಪು ಇಲ್ಲಿಂದ ಒಂದು ಸ್ವಲ್ಪ ದೂರ ಅಷ್ಟೇ ದೇವಸ್ಥಾನ ಇರೋದು ಟೈಮ್ ಒಂದು 8:15 ಆಗಿದೆ ಸೋ ಈಗ ತಿಂಡಿ ತಿನ್ಕೊಂಡೆ ಗೊಮ್ಮಟೇಶ್ವರ ನೋಡೋಕೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಇಲ್ಲಿ ಪಕ್ಕದಲ್ಲೇ ಅಪರ್ಣ ಅಂತ ಹೋಟೆಲ್ ಇತ್ತು ತುಂಬಾ ಚೆನ್ನಾಗಿತ್ತು ಎಲ್ಲ ತಿಂಡಿಗಳು ತುಂಬಾನೇ ಚೆನ್ನಾಗಿತ್ತು ನೆಕ್ಸ್ಟ್ ಪಕ್ಕದಲ್ಲೇ ಇರುವಂತ ಗೊಮ್ಮಟೇಶ್ವರ ಕ್ಷೇತ್ರಕ್ಕೆ ಹೋಗ್ತಾ ಇದ್ವಿ
ದೇವಸ್ಥಾನದಿಂದ 2 ಕಿಲೋಮೀಟರ್ಸ್ ಇರ್ಬೋದು. ಒಳಗೆ ಹೋಗಕ್ಕೆ ನೋಡಿ ಈ ತರ ಒಳಗೆ ಹೋಗ್ಬೇಕು. ಇದು ನಡ್ಕೊಂಡು ಹೋಗಕ್ಕೂ ದಾರಿ ಇದೆ, ಮತ್ತೆ ವೆಹಿಕಲ್ ಹೋಗಕ್ಕೂ ದಾರಿ ಇದೆ. ಕ್ಲೈಮೇಟ್ ಮಾತ್ರ ತುಂಬ ಸೂಪರ್ ಆಗಿರುತ್ತೆ, ಗ್ರೀನರಿ ಆಗಿ ತುಂಬ ಚೆನ್ನಾಗಿರುತ್ತೆ. ಗೊಮ್ಮಟೇಶ್ವರ ಟೆಂಪಲ್ಗೆ ಬಂದಿದ್ದೀವಿ. ಅವು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಒಂದೇ ಕಲ್ಲಿನಿಂದ ಮಾಡಿರುವಂಥ ಬೃಹತ್ ಆಕಾರದ ಬಾಹುಬಲಿ ಅಥವಾ ಗೊಮ್ಮಟೇಶ್ವರನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದರ ನಿರ್ಮಾಣ 1968 ಸ್ಟಾರ್ಟ್ ಮಾಡಿ 1973 ಇದು ಮುಗೀತಂತೆ. 39 ಅಡಿ ಎತ್ತರ ಮತ್ತು 14 ಅಡಿ ದಪ್ಪ ಇರೋ ಈ ವಿಗ್ರಹ ಗ್ರಾನೈಟ್ ಶಿಲೆಯಿಂದ ಮಾಡಿರೋದಂತೆ. ಇದರ ತೂಕ ಬಂದ್ಬಿಟ್ಟು 175 ಟನ್ನಷ್ಟಿದೆ. ಧರ್ಮಸ್ಥಳದ ಪ್ರವೇಶ ಎಂಟ್ರೆನ್ಸ್ ಆಗ್ತೀವಲ್ಲ, ಅದ್ರ ಪಕ್ಕದಲ್ಲಿ ಮೇಲಿರೋ ಗುಡ್ಡದ ಮೇಲೆ ಈ ಗೊಮ್ಮಟೇಶ್ವರ ಇದೆ. ನೀವು ಎಂಟ್ರೆನ್ಸ್ ಆಗ್ತಿದ್ದಂಗೆ ಈ ಗೊಮ್ಮಟೇಶ್ವರನು ಕಾಣಿಸುತ್ತೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ತುಂಬ ಸೂಪರ್ ಆಗಿದೆ. ನೀವೇ ನೋಡ್ತಾ ಇರ್ಬೋದು. ನಾವು ಹೋಗ್ಬೇಕಾರೆ ಇಲ್ಲಿ ಪೂಜೆ ನಡೀತಾ ಇತ್ತು. ಗೊಮ್ಮಟೇಶ್ವರ ಕೆಳಗಡೆ ಒಂದು ಸಣ್ಣ ಗೊಮ್ಮಟೇಶ್ವರದ ಮೂರ್ತಿ ಇಟ್ಟಿದ್ದಾರೆ, ಸೊ ಅದಕ್ಕೆ ಪೂಜೆ ಮಾಡ್ತಾ ಇದ್ರು. ತುಂಬ ಸೂಪರ್ ಆಗಿತ್ತು. ಎಂಟ್ರೆನ್ಸಲ್ಲಿ 2 ಆನೆ ಮತ್ತು ಸುತ್ತ ಈ ಥರ ಫೀಲ್ಡು ತುಂಬ ಕ್ಲೀನಾಗಿ ತುಂಬ ನೀಟಾಗಿತ್ತು. ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಈಗ ಒಂದು ಸುತ್ತಾಕೋಣ ಅಂತ ಹೊರಟಿದ್ದೀವಿ. ಇಲ್ಲಿ ನೋಡಿ ಮಂಗಗಳು ಇದ್ದಾವೆ. ಮಕ್ಕಳಿಗಂತೂ ತುಂಬ ಖುಷಿ ಆಯಿತು ಗೊಮ್ಮಟೇಶ್ವರ ನೋಡಿದ ಖುಷಿ ಜೊತೆಗೆ ಪಕ್ಕದಲ್ಲಿರೋ ಮಂಗಗಳನ್ನ ನೋಡ್ತಾ ಇದ್ರು. ಇಲ್ಲಿ ಬಂದ್ಬಿಟ್ಟು ಈ ಗೊಮ್ಮಟೇಶ್ವರ ನಿರ್ಮಾಣ ಆಗಿದ್ದು ಮತ್ತು ಅದ್ರ ಬಗ್ಗೆ ಡೀಟೇಲ್ ಫುಲ್ಲು ಇಲ್ಲಿ ಕೊಟ್ಟಿದ್ದಾರೆ. ದೇವಸ್ಥಾನದ ಡೀಟೇಲ್ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ನೋಡಿರಿ ಎಷ್ಟು ರೀತಿಯ ಅಭಿಷೇಕ ಮಾಡ್ತಾರಂತನೂ ಇಲ್ಲಿ ಕೊಟ್ಟಿದ್ದಾರೆ ಚಿತ್ರದಲ್ಲಿ. ಅರಿಶಿನದ ಅಭಿಷೇಕ, ಹಾಲಿನ ಅಭಿಷೇಕ, ಮತ್ತು ಕುಂಕುಮದ ಅಭಿಷೇಕ, ಗಂಧದ ಅಭಿಷೇಕ, ಈ ಥರ ಯಾವುದ್ಯಾವ್ದು ಅಭಿಷೇಕ ಮಾಡ್ತಾರೆ ಅದ್ರ ಫೋಟೋನೂ ಇಟ್ಟಿದ್ದಾರೆ. ನೋಡೋಕೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ಬಾಹುಬಲಿ ದರ್ಶನನೂ ಚೆನ್ನಾಗಾಯಿತು. ನೆಕ್ಸ್ಟ್ ನಾವು ಶ್ರೀ ಸದಾಶಿವದ್ರಗುಡಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಈ ದೇವಸ್ಥಾನ ಹರಕೆಗಂತಲೇ ತುಂಬ ಪ್ರಾಮುಖ್ಯತೆಯನ್ನು ಪಡೆದಿದೆ. ಸೊ ಈ ದೇವಸ್ಥಾನದ ಬಗ್ಗೆ ಡೀಟೇಲು, ಈ ದೇವಸ್ಥಾನದಲ್ಲಿ ಏನೇನು ಹರಕೆ ಮಾಡ್ಕೋಬೋದು ಮತ್ತು ಹರಕೆ ನೆರವೇರೋದ ಮೇಲೆ ಹೇಗದನ್ನ ನಾವು ಸಲ್ಲಿಸೋದು ಇದೆಲ್ಲದನ್ನು ನಾನು ನಿಮ್ಮ ಜೊತೆಗೆ ನೆಕ್ಸ್ಟ್ ವೀಡಿಯೋಲಿ ಶೇರ್ ಮಾಡ್ಕೊತೀನಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಅನ್ವಿಕಾ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಒಂದು ಇಂಟ್ರೆಸ್ಟಿಂಗ್ ಇದೇ ರೀತಿ ವೀಡಿಯೋ ಜೊತೆಗೆ ನೆಕ್ಸ್ಟ್ ವೀಡಿಯೋಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.